ಎಲ್ಲರೂ
ನಿಮ್ಮ ಪಕ್ಷದ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಉಗ್ರವಾದಂತ ಹೋರಾಟವನ್ನು ಮಾಡ್ತೀರಿ. ನೀವೇನು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸಂವಿಧಾನ ಐಕ್ಯತಾ ಸಮಾವೇಶ ಅಂತ ಏನು ಅಂದ್ಕೊಂಡಿದ್ರೆ ಅಲ್ಲಿ ಬಂದು ನಾವು ನೀವೇನು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅದನ್ನ ಎಳೆ ಎಳೆ ಆಗಿ ಬಿಚ್ಚಿಡುವಂತ ಕೆಲಸ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ನಿಮಗೆ ಎಚ್ಚರಿಕೆ ಗಂಟೆಯನ್ನ ಕೋಲಾರದಿಂದ ಕೊಡ್ತಾ ಇದ್ರೆ ನಿಂತ್ಕೊಂಡು ದಲಿತರ ಉದ್ಧಾರಕ್ಕೋಸ್ಕರ ಇಟ್ಟಿರ್ತಕ್ಕಂತ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.